ಕರೋಶಿ ಪಿಕೆಪಿಎಸ್ ಸಹಕಾರಿ ಸಂಸ್ಥೆಯ ಸಹಯೋಗದಲ್ಲಿ ಬರುವ ದಿನಗಳಲ್ಲಿ ಪೆಟ್ರೋಲ್ ಪಂಪ್ ಪ್ರಾರಂಭಿಸುವ ಗುರಿ ಹೊಂದಿದ್ದೇವೆ ಎಂದು ಅಧ್ಯಕ್ಷ ಹಾಗೂ ಮಾಜಿ ಹೆಸ್ಕಾಂ ನಿರ್ದೇಶಕ ಮಹೇಶ್ ಬಾತೆ ಹೇಳಿದರು. ಅವರು ಕರೋಶಿ ಗ್ರಾಮದ ಪಿಕೆಪಿಎಸ್ ಸಹಕಾರಿ ಸಂಸ್ಥೆಯ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಯಮಿತವಾಗಿ ಪರಿವರ್ತನೆಗೊಂಡ 102ನೇ ವಾರ್ಷಿಕ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಆರ್ಥಿಕವಾಗಿ ಸಂಸ್ಥೆಯನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಪರಿವರ್ತನೆಗೊಳಿಸಿ ಒಂದೇ ಸೂರಿನಡಿ ರೈತರಿಗೆ ಸೌಲಭ್ಯವನ್ನು ಒದಗಿಸಿಕೊಡುವ ವ್ಯವಸ್ಥೆ ಮಾಡಲು ಯೋಜನೆಗಳನ್ನು ಸಂದರ್ಭಕ್ಕೆ ತಕ್ಕಂತೆ ರೂಪಿಸಲಾಗುತ್ತದೆ ಎಂದು ಹೇಳಿದರು. ಸಹಕಾರಿಯು 1509 ಸದಸ್ಯರನ್ನು ಹೊಂದಿದ್ದು 1,30,00,000 ಷೇರು ಬಂಡವಾಳ, 5.45 ಕೋಟಿ ಠೇವು, 15,79,00,000 ದುಡಿಯುವ ಬಂಡವಾಳ, 9,96,00,000 ಸಾಲ ವಿತರಿಸಿ 31.19 ಲಕ್ಷ ರೂಪಾಯಿಗಳ ನಿವ್ವಳ ಲಾಭ ಗಳಿಸಿದೆ ಎಂದು ಹೇಳಿದ್ರು. 14ನೇ ಸಾಲಿಗೆ 8 ಲಕ್ಷ ರೂಪಾಯಿ ಲಾಭವನ್ನು ಮಾಡಿತ್ತು. ಅದರ ನಂತರ ಇಲ್ಲಿಯವರೆಗೆ 31,20,000 ರೂಪಾಯಿ ಲಾಭವನ್ನು ಈಗ ಮಾಡಿದ್ರು. ಇದು ಎಲ್ಲದಕ್ಕೂ ಯಾರಾದ್ರೂ ಕಾರಣೀಭೂತ ಅದು ಸದಸ್ಯರು ಅನ್ನುವಂಥ ಮಾತನ್ನ ಪ್ರಾಮಾಣಿಕವಾಗಿ ಇಲ್ಲ ಹೇಳಬೇಕಾಗುತ್ತೆ. ಯಾಕಂದ್ರೆ ನೀವು ಸರಿಯಾಗಿ ಟೈಮ್ಗೆ ಏನು ಬಡ್ಡಿ ಮತ್ತು ಸಾಲ ಮರುಪಾವತಿ ಮಾಡ್ತಿಲ್ಲ, ಅದರಿಂದ ಲಾಭ ಸಂಸ್ಥೆಗಳು ಲಾಭ ಆಗ್ತದೆ. ನಾವು ಆಡಳಿತ ಮಂಡಳಿಯವರಂದ್ರೆ ನಾವು ಬರೀ ಕಾವಲ ಮಾಡಕ್ಕೆ ಕೂತಿದ್ದೀವಿ. ನಾವು ಎಲ್ಲಿ ಏನು ತಪ್ಪಾದ್ರೆ ನಮಗೆ ಹೇಳುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಕಾರ್ಯನಿರ್ವಾಹಕರು ಮತ್ತು ಸಿಬ್ಬಂದಿ ವರ್ಗ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡೋದ್ರಿಂದ ಸಂಸ್ಥೆ ಇಲ್ಲಿವರೆಗೆ ಲಾಭದಲ್ಲಿ ಬರ್ತಾ ಇದೆ ಅನ್ನೋಂಥ ಮಾತನ್ನು ಹೇಳಿ ಗುರಿಯನ್ನು ಇಟ್ಕೊಂಡು ನಾವು ಆಡಳಿತ ಮಂಡಳಿಯವರೆಲ್ಲ ಹೇಳಿದ್ದೀವಿ. ಯಾಕಪ್ಪ ಅಂದರೆ ನಮಗೊಂದು ಗುರಿ ಇರಬೇಕು, ಹಿಂದೊಬ್ರ ಗುರು ಇರಬೇಕು. ಯಾವುದಕ್ಕೂ ಒಂದು ನಮ್ಮ ಗುರಿ ಇರಬೇಕು. ಈಗ ಹಿಂದೊಬ್ರ ಗುರು ಇರಬೇಕು. ನಮ್ಗೆ ಏನು ಹೇಳ್ತಿರ್ತಾರಂದ್ರೆ ಈ ಸಂಸ್ಥೆ ಯಾರ್ದು, ಈ ಸಂಸ್ಥೆ ಎಲ್ಲ ರೈತರ ಸಂಸ್ಥೆ. ಅದಕ್ಕೆ ರೈತರಿಗೆ ಹೆಚ್ಚಿನ ಲಾಭ ಬರಬೇಕು, ರೈತರ ವ್ಯವಹಾರಗಳು ಹೆಚ್ಚು. ಈಗಾಗಲೇ ಕೇಂದ್ರ ಸರ್ಕಾರ ಇದು ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ವಿವಿಧ ಉದ್ದೇಶದ ನೀವು ಯಾವ ಬೇಕಾದ ವ್ಯವಹಾರ ಮಾಡಬಹುದು. 5,45,00,000 ರೂಪಾಯಿ ಕೇವಲವನ್ನು ನೀವು ಇಟ್ಟಿದ್ದೀರಿ ಎಲ್ಲ ರೈತರು, ಅಂದರೆ ಎಸ್ ಬಿ ಇರ್ಬೋದು, ಎಫ್ ಡಿ ಇರ್ಬೋದು, ಪಿಗ್ಮಿ ಇರ್ಬೋದು, ಅಥವಾ ನೀವು ಇಟ್ಟಂಥ ದುಡ್ಡು ಇರ್ಬೋದು, ನೀವೆಲ್ಲ ನೋಡಿ 5,45,00,000 ಹೆಚ್ಚಿನ ನೀವು ಇಲ್ಲಿ ನಮ್ಮ ಬ್ಯಾಂಕಿನಲ್ಲಿ ನೀವು ಹಣವನ್ನು ನೀವು ಇಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಸಹಿತ ಒಂದನ್ನು ಹೇಳ್ತೀನಿ, ನಾವು ಸಹಿತ ಡಿ ಸಿ ಸಿ ಬ್ಯಾಂಕಿನಲ್ಲಿ 4,49,00,000 ರೂಪಾಯಿಯನ್ನು ಎಲ್ಲ ಹತ್ತವಾಗಿ ಅಂದರೆ ಯಾವುದು ಆರ್ ಎಫ್ ಡಿ ಇರ್ಬೋದು, ಡಿ ಸಿ ಸಿ ಬ್ಯಾಂಕ್ ಸೇರ್ ಇರ್ಬೋದು, ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು, ಡಿ ಸಿ ಸಿ ಬ್ಯಾಂಕ್ ಎಫ್ ಡಿ ಅಂದರೆ 4.5 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಉಳಿತಾವಣೆಯನ್ನು ನಾವು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಮಾಡಿದ್ದೀವಿ. 107 ವರ್ಷ ಯಾರೋ ಒಬ್ಬರು ಹಿರಿಯರು ಅಲ್ಲಿಂದ ಪ್ರಾರಂಭವಾಗಿ ಹಲವಾರು ಕಷ್ಟ ನಷ್ಟ ಇವನ್ನೆಲ್ಲಗಳನ್ನು ತಗೊಂಡು ಇವತ್ತು ಒಳ್ಳೆಯ ಸ್ಥಿತಿಯಲ್ಲಿದೆ. ಈ ಸಹಿತ ಬಿಲ್ಡಿಂಗ್ ಸೈಟ್ ಆಗಿತ್ತು, ಇವನ್ನೆಲ್ಲ ಸರ್ಕಾರದ ಅಚ್ಚುಗಳ ಬಿಲ್ಡಿಂಗ್ ಸೈಟ್ ನೀವು ಸರ್ಕಾರ ಕೊಟ್ಟಿದ್ದೀವಿ. ಈಗಾಗಲೇ ಸಂಸ್ಥೆ ಎಲ್ಲ ಆಡಳಿತ ಮಂಡಳಿ ಉಪಾಧ್ಯಕ್ಷರು ಸರ್ವ ನಿರ್ದೇಶಕರು ಕೂಡಿ ಈ ವರ್ಷ ಅವರು ಸೇರಿದ ಮೇಲೆ 10% ಡಿವಿಡೆಂಡ್ ಕೊಡುವಂಥ ಯೋಜನೆಯನ್ನು ಹಾಕಿದ್ದೀವಿ. ಅದು ಸಹಿತ ನಿಮಗೆ ಉತ್ತಮವಾದಂಥ ಮಾತನ್ನು ನಾನು ಇಲ್ಲಿ ಪ್ರಾಮಾಣಿಕವಾಗಿ ಇಲ್ಲಿ ಹೇಳಬಯಸ್ತಾ ಇದ್ದೀನಿ. ಅದರ ಜೊತೆಗೆ ಇದು ಸಹಿತ ಹಾಲು ಸರಿದಾಗದಕ್ಕೆ ಇದನ್ನು ತೆಗೆದ ಹಿಂದಿನ ನಾನು ಮಗದಮ್ಮ ಅವ್ರ ಮನೆ ಇಲ್ಲಿ ಏನಿತ್ತು ಹಿಂದಿನ ಜಾಗ ಇನ್ನೊಂದು 25 ಕೋಟಿ ಎಷ್ಟು ಒಂದು ಸೇರಿದೆ ಈ ಕಡೆ ಸಹಿತ ನಾವು ಹೋಗುವಂಥ ವಿಚಾರವನ್ನು ಲಾಭದಾಯಕ ವಿಚಾರಗಳನ್ನು ನಾವು ಮಾಡ್ತೀವಿ. ನೀವು ಯಾವ ಏನೇ ವಿಷಯ ಒಬ್ಬೊಬ್ರು ಏನು ಮಾಡ್ತೀರಂದ್ರೆ ನೀವು ಇಲ್ಲಿಂದ ಹೋಗಿ ಚಿಕ್ಕೋಡಿ ಹೋಗಿ ಅಲ್ಲಿ ಅಡುಗೆ ದುಡ್ಡು ಕೊಟ್ಟು ಕಾರಣ ಬರ್ಸೋಂಥ ಕೆಲಸ ಮಾಡ್ತೀರಿ. ಯಾವುದೋ ಸಂಕಟ ನೀವು ಇಲ್ಲೇ ಬನ್ನಿ ಸಂಕಲ್ಪ ಇರ್ತಾರೆ. ಆದರೆ ಇವ್ರು ಯಾರೇ ಸಿಬ್ಬಂದಿ ಇರ್ತಾರೆ ಅವ್ರಿಗೆ ಬಂದು ಒಬ್ಬರು ನಿಮ್ಗೆ ಕಾರಣ ಮಾಡೋದಕ್ಕೆ ಹೆಂಗೆ ಅಂತ ಹೇಳಿ ಅವ್ರು ಬಂದು ಕೊಡುವಂಥ ವ್ಯವಸ್ಥೆ ಸಹಿತ ನಾವು ಇದು ಮಾಡ್ತೀವಿ. ಮುಂದಿನ ದಿನಮಾನದಲ್ಲಿ ಎಲ್ಲೇ ಸ್ಟ್ಯಾಂಪ್ ಸಹಿತ ಸಿಗುವಂಥ ವಿಚಾರವನ್ನು ಸಹಿತ ನಾವು ಇಟ್ಕೊಂಡಿದ್ದೀವಿ. ಅದನ್ನೂ ಸಹಿತ ಮುಂದಿನ ಯೋಜನೆಗಳಲ್ಲಿ ಅದನ್ನೂ ಮಾಡ್ತೀವಿ. ಪೆಟ್ರೋಲ್ ಪಂಪ್ ಹಾಕಬೇಕು, ಇದು ತಗೋಬೇಕು, ಎಲ್ಲಿ ಒಂದು ಜಾಗ ನೋಡಬೇಕು ಅನ್ನೋಂಥ ವಿಚಾರವನ್ನು ಇಟ್ಕೊಂಡಿದ್ದೀವಿ. ಪೆಟ್ರೋಲ್ ಪಂಪ್ ಹಾಕಿದ ಸಹಿತ ಒಳ್ಳೆಯ ದೃಷ್ಟಿ ಸಂಘ ಬೆಳ್ಕೊತಿರ್ಬೇಕು. ಈ ಸರ್ಕಾರಿ ಯೋಜನೆಯನ್ನು 5,000 ಕ್ಕಿಂತ ಹೆಚ್ಚಿನ ವ್ಯವಹಾರವನ್ನು ಇಲ್ಲಿ ಯಾಕೆ ಮಾಡಬೇಕಂತ ನಿಮಗೆ ನಮಗೆ ಸಂಬಂಧ ಇರಬೇಕು. ಏನಾಗ್ತಿದ್ದಂದ್ರೆ ಹೇಗೆ ಕೌಡ್ ಮನೆಯಾಗಿರೈತಿ, ಗಂಡ ಗಂಡ ಮನೆಯಾಗಿದ್ದಾವ, ಮತ್ತು ಅದಕ್ಕೆ ನಾನು ಹೇಗೆ ಅಂದ್ರೆ ಹೆಂಗೆ ಆಗೋದ ಸಂಬಂಧ ಇರಬೇಕು. ಮನೆಯಾಗ ಅಡುಗೆ ಮಾಡಬೇಕು, ನಾಷ್ಟ ಕೊಡಬೇಕು, ನಮ್ಮ ಅವ್ರದ ಜಗಳ ಸಂಜೆ ಮುಂಜಾನೆ ಇರಬೇಕು, ನಾವೆಲ್ಲರೂ ನಂಬೋತಿರಬೇಕು, ಸಂಸಾರಕ್ಕೆ ಇರಬೇಕು ಅನ್ನೋಂಥ ದೃಷ್ಟಿಯಿಂದ ಇದನ್ನು ಕೇಂದ್ರ ಸರ್ಕಾರದವರು ವಿಚಾರ ಮಾಡಿ ನಿಮ್ಮ ನಮ್ಮ ಸಂಪರ್ಕ ಉಳಿಸಲ್ಲ. ನೀವೆಲ್ಲರೂ ಬರ್ತೀರಿ ಹೋಗ್ತೀರಿ, ಇನ್ನ ನೋಡಿ ನಾನು
ಅವ ಸಾಗರ ಕಾರ್ಯಗಳನ್ನು ಯಾವಾಗಲೂ ಸದಸ್ಯರನ್ನ ಅವರು ದೇವರು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಆಡಳಿತ ಮಂಡಳಿ ಸದಸ್ಯರು ಇರ್ಬೋದು ಅಥವಾ ಇಲ್ಲಿ ಸಿಬ್ಬಂದಿ ವರ್ಗದವರು ನೀವು ದೇವರ ರೂಪದಲ್ಲಿ ನಾವೆಲ್ಲ ಶಾಂತಿಯವರಂತ ಮಾತಾಡಿದ್ದೀನಿ ನಾವು ಪ್ರಾಮಾಣಿಕವಾಗಿ ಇಲ್ಲಿ ಹೇಳಬೇಕಾಗ್ತದೆ ನಿಮ್ಗೆಲ್ಲ ನಿಮ್ಮಿಂದ ಚುಕ್ಕೋಡಿಗೆ ಹೋಗುವ ತೊಂದರೆಯಿಂದ ನಾವು ಸಾಕಷ್ಟು ಬೀಸಬೇಕು ಹೋದಾಗ ಅನಾನುಕೂಲತೆಗಳನ್ನ ನೋಡಿದ್ರು ಕೋವಿಡ್ನಲ್ಲಿ ನೋಡಿದ್ರು ಮಳೆಗಾಲದಲ್ಲಿ ನೋಡಿದ್ರು ಅದಕ್ಕೆ ಹೋಗಿ ನಾವು ಸಂಬಂಧಪಟ್ಟ ರಮೇಶನ ಕಟ್ಟಿಯವರಿಗೆ ಒಂದು ವಿನಂತಿ ಏನು ಮಾಡ್ಕೊಂಡು ನಾವು ಸಿಬ್ಬಂದಿ ಹೊಡೆದ ನಾವು ಸೇರ್ಕೊಂಡು ತಾರೇನಿರೋ ಅದಕ್ಕೆ ಸತ್ಯಪ್ಪ ಮತ್ತು ಕಾಕ ಹಿರಿಯರೆ ಇಲ್ಲ ನೀವು ಕರೋಸಿ ಅಂತ ಡಿ ಸಿ ಸಿ ಬ್ಯಾಂಕ್ ಮಾಡಬೇಕು ಅಂತ ಉದ್ದೇಶಿಸ್ಕೊಂಡು ಇಟ್ಕೊಂಡಾಗ ಹೋದ ವರ್ಷ ಅವರು ಸೇರ್ಕೆ ಡಿ ಸಿ ಬ್ಯಾಂಕ್ ಮಾಡಿದ ನಂತರ ಇಲ್ಲಿ ಒಳ್ಳೆ ನಮ್ಮ ಜೋಡಿ ಏನೋ ಒಂದು ಐದಾರು ಬ್ಯಾಂಕ್ ಮಾಡಿಲ್ಲ ಚಾಲು ಆ ಎಲ್ಲ ಬ್ಯಾಂಕ್ಗಳಿಗಿಂತ ಒಳ್ಳೆ ಬ್ಯಾಂಕ್ ಕರೋಸಿ ಬ್ಯಾಂಕ್ ಡಿ ಸಿ ಸಿ ಬ್ಯಾಂಕ್ ಸೈಕಲ್ ಒಳ್ಳೆ ರೀತಿಯಿಂದ ಇದೇ ರೀತಿ ಅನ್ನೋ ಮತ್ತೊಂದು ಸೈಕಲ್ ಹೇಳಿ ಇಲ್ಲಿ ಅನುಕೂಲ ನಾಲ್ಕುನೂರು ಕೋಟಿ ರೂಪಾಯಿಗಳು ಅಂದರೆ ಶಾಲೆಯ ಮಂದಿ ಖರ್ಚಿನ ಬಗ್ಗೆ ಆಸೆಯಿಂದಾಗಿ ರೊಕ್ಕ ಇಡುವಂಥ ಕೆಲಸವನ್ನು ಮಾಡ್ತಾರೆ ಅದಕ್ಕಾಗಿ ನೀವು ಏನು ನಿಮ್ಮ ರೊಕ್ಕ ಎಸ್ ಬಿ ಆಗಿರಲಿ ಎಫ್ ಡಿ ಆಗಿರಲಿ ಆರ್ ಡಿದಾಗಿರಲಿ ನಿಮ್ಮ ದೊಡ್ಡನ್ನು ನಾವು ಸಂಸ್ಥೆ ನೀಡಿ ಆ ರೊಕ್ಕಕ್ಕೆ ಎಲ್ಲರೂ ನಾವು ಜಮೀನು ಇದ್ದೀವಿ ನಾವೆಲ್ಲ ಸಬ್ಬತ್ತರಿದ್ದೀವಿ ಆಡಳಿತ ಮಂಡಳಿ ಒಳ್ಳೆ ರೀತಿಯಿಂದ ಪ್ರತಿ ತಿಂಗಳ ನಾವೆಲ್ಲವನ್ನ ವಿಚಾರ ಮಾಡಿ ಸಂಘವನ್ನು ಒಳ್ಳೆ ರೀತಿಯಿಂದ ಜೊಕ್ಕೊಂಡು ಹೊಟ್ಟಿದ್ದೀವಿ ಈಗಾಗಲೇ ಲೆಕ್ಕ ಪರಿಶೋಧಕರು ಅಂದರೆ ಸಿ ಎದಿಂದ ಅಡಿಟ್ ಆಗ್ತದೆ ಸರ್ಕಾರ ಮಾಡಿರ್ತೀನಿ ಒಬ್ಬ ಸಿ ಎ ನೇಮಿಸ್ಕೋಬೇಕು ಮೂರು ವರ್ಷವರೆಗೆ ಅವ್ರು ಸಿ ಎ ನಿಮ್ಮ ಕಡೆ ಇರಬೇಕು ಅದು ಅಡಿಟ್ ಆಗಬೇಕು ಅಡಿಟ್ ಆ ರಿಪೋರ್ಟ್ ಇಲ್ಲಿಂದ ಈಗೊತ್ತು ಏನು ನಾನು ಹೇಳಿಲ್ಲ ದಿಲ್ಲಿ ಮಟ್ಟ ಅದು ಅಡಿಟ್ ಹೋಗ್ತೈತಿ ಆ ದಿಶೆಯಲ್ಲಿ ನಮ್ಮ ಸಂಸ್ಥೆ ಏರಿ ತಗೊಂಡದ ಅಂದ್ರೆ ವೆರಿ ಗುಡ್ ಅನ್ನೋಂಥ ಒಳ್ಳೆ ರೀತಿಯಿಂದ ಈ ಸಂಸ್ಥೆಯನ್ನು ನಡೆಸ್ಕೊಂಡು ಹೊಟ್ಟಿದ್ದೀರಿ ಅನ್ನೋಂಥ ಮಾತನ್ನು ಅಡಿಟರ್ ಸಿ ಅದವ್ರು ಹೇಳಿದಾರ ಅನ್ನೋಂಥ ಮಾತನ್ನು ಸಹಿತ ಹೇಳ್ತೀನಿ ಉಪಾಧ್ಯಕ್ಷ ದತ್ತಾತ್ರೇಯ ಬಿದರೆ ನಿರ್ದೇಶಕರಾದ ಎ ಬಿ ಪಟೇಲ್ ಡಿ ಬಿ ಪೂಜಾರಿ ಜ್ಞಾನೇಶ್ವರ ಮಾಂಗೂರೆ ಇಮಾಮ್ ಹುಸೇನ್ ಪಟೇಲ್ ದುಂಡಪ್ಪ ಮಜಲಟ್ಟಿ ಶೈಲಜಾ ಮುಗಳಿ ರಮೇಶ್ ಕುಂಬಾರ ಮಹಾಂತೇಶ ಬಾತೆ ವಿಜಯ್ ಕೋಟಿವಾಲೆ ಜಗದೀಶ್ ಮಗದು ರಮೇಶ್ ಕುಂಬಾರ ಬಿ ಡಿ ಸಿ ಸಿ ನಿರೀಕ್ಷಕರು ಬಿ ವಿ ಮೇಕಳಕ್ಕಿ ವಿಜಯ್ ಕುಮಾರ್ ಕೋಟಿವಾಲೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪಂಚಾಕ್ಷರಿ ಹಳಿಜೋಳೆ ಬಾಳು ಮುಗಳಿ ಸದಸ್ಯರು ಉಪಸ್ಥಿತರಿದ್ದರು ಸಹಕಾರಿ ಮುಖ್ಯ ಕಾರ್ಯನಿರ್ವಾಹಕ ಎಸ್ ಬಿ ಸೊಲ್ಲಾಪುರೆ ಸ್ವಾಗತಿಸಿ